ಮೇ ಮಾತರಿಶ್ವನ್ನ ಪಿತರತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ದರ ದರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿತ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ಇವತ್ತು ಏಕಾದಶಿ, ಆದ್ದರಿಂದ ದೇವರ ಸ್ಮರಣೆ ಆಗಬೇಕು. ಹೀಗಾಗಿ ಮಠದ ಸಂಪ್ರದಾಯದಲ್ಲಿ ಸ್ವಾಮಿಗಳ ಸನ್ನಿಧಿಯಲ್ಲಿ ಉಪನ್ಯಾಸ ಮಾಡುವುದು ಅಂತ ದೇವರ ಬಗೆಗೆ. ರೆಗ್ಯುಲರ್ ಆಗಿ ಮಹಾಭಾರತ ನಡೀತಾ ಇದೆ. ಈಗ ಶಾಂತಿ ಪರ್ವದ ಆಪದ್ಧರ್ಮ ಪರ್ವದ ಭಾಗ, ಅದನ್ನು ಈಗ ನಾವು ಅಲ್ಲಿಗೆ ನಿಲ್ಲಿಸಿ ಮಧ್ಯದಲ್ಲಿ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ಅಂತನ್ನುವ ಒಂದು ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ಎಲ್ಲರಿಗೂ ಆಚಾರ್ಯರ, ಈಗ ನಾವು ಕಥೆಯ ಮಧ್ಯದಲ್ಲಿ ಶುರು ಮಾಡೋದಕ್ಕಿಂತ ಆರಂಭದಿಂದ ಶುರು ಮಾಡೋದು. ಒಂದು ಸರ್ತಿ ಮಧ್ವಾಚಾರ್ಯರು ಎಲ್ಲಿಯೋ ಒಂದು ಕಡೆ ಹೋಗಿದ್ರು. ಅಲ್ಲಿಗೆ ಹೋದಾಗ ಅವರು ಯೋಚನೆ ಮಾಡಿದ್ರು, ಸನ್ಯಾಸಿಗಳಿಗೆ ಕಾವ್ಯದ ಸೆನ್ಸ್ ಇರೋದಿಲ್ಲ. ಅದರಿಂದಾಗಿ ಮಧ್ವಾಚಾರ್ಯರು, ಆನಂದ ತೀರ್ಥರು ಅಂತ ಏನು ಹೆಸರಿದೆ, ಇವರಿಗೂ ಪೊಯೆಟಿಕ್ ಸೆನ್ಸ್ ಇರೋದಿಲ್ಲ, ಪದ್ಯ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಒಂದು ಪದ್ಯ ಮಾಡಿ ನೋಡುವ ಅಂತಂದ್ರಂತ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ನಾನು ಪದ್ಯ ಬರೀಲಿಕ್ಕೆ ತಯಾರು, ಆದರೆ ಯಾವುದೋ ರಾಜನನ್ನ ಅಥವಾ ಇನ್ಯಾವುದೋ ಪ್ರಕೃತಿಯ ವರ್ಣನೆಯನ್ನ ಮಾಡಲಿಕ್ಕೆ ನನಗೆ ಮನಸ್ಸು ಒಪ್ಪೋದಿಲ್ಲ. ಯಾಕೆ ಅಂದರೆ ನನಗೆ ಇಡೀ ಬ್ರಹ್ಮಾಂಡ ಒಂದು ಅಂಗೈಯ ನೆಲ್ಲಿ ಇದ್ದ ಹಾಗೆ. ಸನವಾವರಣಾಂಡ ದರ್ಶಿನೋ ಗೃಹಬುದ್ಧ್ಯಾ ಮಮ ನಿಷ್ಕುತೂಹಲಂ ಅಂತ. ಒಂಬತ್ತು ಆವರಣಗಳ ಇಡೀ ಬ್ರಹ್ಮಾಂಡ, ಪಂಚಭೂತಗಳು ಐದಾಯಿತು, ಮಣ್ಣು ನೀರು ಗಾಳಿ ಆಕಾಶ ಬೆಂಕಿ, ಆಮೇಲೆ ಸತ್ವಗುಣ ರಜೋಗುಣ ತಮೋಗುಣ, ಆಮೇಲೆ ಉಳಿದದ್ದು ಮಹತ್ತತ್ವ ಅಹಂಕಾರ ತತ್ವ ಸೇರಿ ಒಂದು. ಈ ಒಂಬತ್ತು ಆವರಣಗಳಿರುವ ಇಡೀ ಬ್ರಹ್ಮಾಂಡ ಗೃಹಬುದ್ಧ್ಯಾಮ ನಿಷ್ಕುತೂಹಲಂ, ನನಗೆ ಮನೆಯ ತರಹ. ಪ್ರತಿಯೊಬ್ಬರಿಗೂ ಪ್ರತಿ ಸರ್ತಿ ಮನೆ ನೋಡ್ತಾ ಇದ್ದಾಗ ಆಶ್ಚರ್ಯ ಆಗತ್ತೆ, ಇಲ್ಲ ಅಲ್ವಾ? ನನಗೆ ಹಾಗೆ ಬ್ರಹ್ಮಾಂಡ, ನನಗೆ ಬ್ರಹ್ಮಾಂಡಕ್ಕಿಂತ ಮಿಗಿಲಾದ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ದೇವರು. ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ದೇವರು, ಈ ದೇವರ ಬಗ್ಗೆ ನಾನು ಪದ್ಯ ಮಾಡುತ್ತೇನೆ ಎಂದರು. ಕೂಡಲೇ ಅವರು ಪದ್ಯ ಬರೆದರು, ಸುಮಾರು 70 ಶ್ಲೋಕಗಳು, 70 ರಿಂದ 80 ಶ್ಲೋಕ. ಅದರಲ್ಲಿರುವ ಕೆಲವೊಂದು ಭಾಗಗಳನ್ನು ಇವತ್ತು ನಾರಾಯಣನ ಚಿಂತನೆಗೆ ಅನುಸಾರವಾಗಿ ಏಕಾದಶಿ ಅಂತ ಚಿಂತನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಅವರು ಹೇಳ್ತಾರೆ, ಕೃಷ್ಣ ಹುಟ್ಟಿದ್ದೇ ಒಂದು ಆಶ್ಚರ್ಯ ಅಂತ. ಆ ಕೃಷ್ಣನ ಹುಟ್ಟಿನ ಬಗ್ಗೆ ಒಂದು ಪದ್ಯ ಇದೆ, ಸೋ ಜನಿದೆ ವಕ್ಯಂತೆ ಯಸ್ಮಾದನು ಕಂಪನಾವದೇವಕ್ಯಂತೆ ಅವದನ್ ದೇವಕ್ಯಂತೆ ಭುವನಂ ಹಿಸುರಾಹ ಸದೈವ ದೇವಕ್ಯಂತೆ ಅಂತ. ಮೇಲ್ನೋಟಕ್ಕೆ ಒಂದೇ ಥರ ಕೇಳಿಸ್ತಾ ಇದೆ ಎಲ್ಲ. ಇದನ್ನ ಯಮಕ ಅಂತ ಕರೀತಾರೆ. ಯಮಕ ಅಂದ್ರೆ ಇಟ್ ಸೌಂಡ್ ಸೇಮ್, ಆದರೆ ಮೀನಿಂಗ್ ಡಿಫ್ರೆಂಟ್. ಇಲ್ಲ, ಮತ್ತೆ ವೈಯಕ್ತಿಕವಾಗಿ ಹೇಳು, ಐ ವಿಲ್ ಟಾಕ್ ಪರ್ಸನಲಿ ಬಿಕಾಸ್ ದಿಸ್ ಇಸ್ ನಾಟ್ ಎ ಸ್ಟೇಜ್ ಫಾರ್ ಇಂಗ್ಲಿಷ್, ದಟ್ಸ್ ವೈ. ಅದರಿಂದಾಗಿ ಇದೊಂದು ಒಂದೇ ಸೇಮ್ ತರಹ ಕೇಳಿಸ್ತಾ ಇರುತ್ತೆ. ಸೋ ಜನಿದೆ ವಕ್ಯಂತೆ ಸಹ
ಅಜನಿ ದೇವಕಿ ಅಂತೆ. ನರಹರಿ ತೀರ್ಥರು ಇದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಹೇಳ್ತಾರೆ, ದೇವಕಿ ಅಂತೆ ಅಜನಿ, ದೇವಕಿಯ ಸಮೀಪದಲ್ಲಿ ಹುಟ್ಟಿದ. ಈ ಪದ್ಯ ನೋಡಿ, ದೇವಕ್ಯಂತೆ ಅಜನಿ, ದೇವಕಿಯ ಸಮೀಪದಲ್ಲಿ ಹುಟ್ಟಿದ್ದೇ ವಿನಃ ದೇವಕಿಯ ರಕ್ತ ಮಾಂಸಗಳನ್ನು ಹಂಚಿಕೊಂಡು ಹುಟ್ಟಲಿಲ್ಲ. ಸೋಜನಿ ದೇವಕ್ಯಂತೆ ಯಸ್ಮಾತ್ ಅನುಕಂಪನಾವ ದೇವಕ್ಯಂತೆ, ಅದರಿಂದ ಅನುಕಂಪನಾವತ್ ದೇವತೆಗಳು ಅನುಕಂಪ ಬರುವಂತೆ ಹೇಳಿದರಂತೆ. ಏನಂತ ಹೇಳಿದರು, ದೇವಾ ಓ ದೇವಯೇ ದೇವರೇ, ಕ್ಯಂತೆ ಜನಿಷ್ವ, ಕ್ಯಾನ್ ಕಿ ಅಂತಂದ್ರೆ ಆನಂದ, ಆನಂದದ ಅಂತ ಆಗೋಗಿದೆ ನಮಗೆ. ಯಾಕೆಂದ್ರೆ ದೇವತೆಗಳೆಲ್ಲ ದೈತ್ಯರೆಲ್ಲ ಬಂದಿದ್ದಾರೆ, ನಮ್ಮನ್ನ ಕಾಡ್ತಾ ಇದ್ದಾರೆ, ಅದರಿಂದಾಗಿ ಭೂಭಾರ ಆಗಿದೆ. ಅದರಿಂದ ದೇವಕ್ಯಂತೆ ಅಜನಿ, ಭೂಭಾರವನ್ನು ನಾಶ ಮಾಡಲಿಕ್ಕಾಗಿ ನೀನು ಹುಟ್ಟು. ಯಾಕಾಗಿ ಹುಟ್ಟಬೇಕು? ದೇವಕ್ಯಂತೆ ಅಂತ ಉತ್ತರ. ಅಥವಾ ದೇವಕಾತ್ಕಾರಾತ್ ದೈತ್ಯ ದೇವಕಿನೋಮತಾಹ, ದೇವಕಿಗಳು ಅಂದರೆ ದೈತ್ಯರು, ಅವರ ಅಂತೆ ನಾಶಕ್ಕಾಗಿ ಅವನು ಅಜನಿ ಹುಟ್ಟಿದ್ದು. ಹೀಗೆ ದೇವರು ಹುಟ್ಟಿದ್ದು ಅವನ ಶರೀರ ಪಾಂಚಭೌತಿಕ ಅಲ್ಲ ಅಂತ ಹೇಳಲಿಕ್ಕೆ ಇದು ಶುರು ಆಗಿತ್ತು. ಆಮೇಲೆ ಕೃಷ್ಣ ಬೆಳೆದ ಗೋಕುಲದಲ್ಲಿ, ವೃಧೇ ಗೋಕುಲ ಮಧ್ಯಾತ್, ಅಲ್ಲಿ ಬೆಳೆಯುತ್ತಾ ತುಂಟತನವನ್ನ ಮಾಡ್ತಾ ಇದ್ದ. ಅವಾಗ ಅವಳು ಓಡಿದಳಂತೆ ಹಿಡಿಲಿಕ್ಕೆ. ಅದನ್ನ ನಿರೂಪಣೆ ಮಾಡ್ತಾರೆ, ತಮನು ಸಸಾರ ಆತ್ಮವಾದ ವಾಕೋಪಮಿತ, ಯಶೋದೆ ಅವನನ್ನು ಹಿಂಬಾಲಿಸಿ ಓಡಿದಳು. ಆದರೆ ಆ ಓಡಿದ್ದು ಹೇಗಿತ್ತು ಅಂದರೆ ಆತ್ಮವಾದ ವಾಕೋಪಮಿತ ಅಂತ. ಆತ್ಮವಾದ ಅಂದರೆ ವೇದಾಂತ, ವೇದಾಂತದ ವಾಕ ಅಂದರೆ ಮಾತು, ವೇದಾಂತದ ಮಾತಿನಂತೆ ಅವಳಿದ್ಲು. ಅವಳಿಗೆ ಹಿಡಿಲಿಕ್ಕಾಗಲಿಲ್ಲ, ಹಾಗೆ ವೇದಾಂತದ ಮಾತುಗಳಿಗೂ ದೇವರನ್ನು ಪೂರ್ಣವಾಗಿ ಹಿಡಿಯುವ ಸಾಮರ್ಥ್ಯ ಇಲ್ಲ. ಹೀಗೆ ತಮ್ ಅನುಸಸಾರ ಆತ್ಮವಾದ ವಾಕೋಪಮಿತ ಅಂತ ಹೇಳ್ತಾರೆ. ಹೀಗಿರುವ ದೇವರು ಒಮ್ಮೆ ಬಲರಾಮನನ್ನ ತಂದೆ ತಾಯಿಗಳ ಹತ್ತಿರ ಬಿಟ್ಟು ಯಮುನಾ ನದಿಯ ಬಳಿಗೆ ಹೋದ. ಯಮುನೆಯ ಮಡು, ಅಲ್ಲಿಗೆ ಹೋದಾಗ ಬಹಳ ವಿಷವಾದ ವಿಷಪೂರಿತವಾದ ಶರೀರ ಇರುವ ಕಾಳಿಯ ಇದ್ದ. ಆ ಕಾಳಿಯ ಏನು ಮಾಡಿದ, ಎಲ್ಲವನ್ನ ಆಕ್ರಮಿಸಿ ಸುತ್ತಮುತ್ತಲಿನ ಮರವನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದ. ಆದರೆ ಒಂದು ಮರ ಇತ್ತು ಅಲ್ಲಿ, ಅದಕ್ಕೆ ಏನು ಕಾರಣ ಅಂದರೆ ಆ ಮರದ ಮೇಲೆ ಅಮೃತ ಬಿದ್ದಿತ್ತು. ಯಾವಾಗ ಇಂದ್ರನ ಕೈಯಿಂದ ಗರುಡ ಅಮೃತವನ್ನು ಎತ್ತಿಕೊಂಡು ಹೋಗುವಾಗ ಸರ್ಪಗಳಿಗೆ ಅಂತ ಎತ್ಕೊಂಡು ಹೋದ್ನಲ್ಲ, ಅವಾಗ ಅಮೃತದ ಒಂದು ಹನಿ ಇಲ್ಲಿ ಬಿದ್ದಿತ್ತು. ಅದರಿಂದಾಗಿ ಕಾಳಿಯ ನಾಗನ ವಿಷದ ಫೂತ್ಕಾರವಾದರೂ ಕೂಡ ಏನೂ ಆಗಿರಲಿಲ್ಲ. ಆ ಮರದ ಮೇಲೆ ಹತ್ತದನಂತೆ, ವಸ್ತುತಃ ಅಲ್ಲಿ ಚೆಂಡು ಬಿತ್ತು. ಆ ಮರದ ಮೇಲೆ ಹತ್ತಿ ಮೇಲ್ಗಡೆಯಿಂದ ಜಿಗಿದ. ಹಾಗೆ ಜಿಗಿದು ಕಾಳಿಯ ನಾಗನ ಹೆಡೆಗಳನ್ನು ಮೆಟ್ಟಿದ. ಅದರ ಒಂದು ಪ್ರತೀಕವನ್ನೇ ಇಲ್ಲಿ ಅದಮಾರು ಮಠದಲ್ಲಿ ಅದು ಉಪಾಸ್ಯ ಮೂರ್ತಿ ಅಂತ ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಅದರಲ್ಲಿ ವಿಚಿತ್ರ, ದೇವರು ಕಾಳಿಯನ ಮೇಲೆ ಕುಣಿಯುವಾಗ ಎಲ್ಲರಿಗೂ ಕಂಡದ್ದು ಎರಡು ಕೈ, ಕಿರೀಟ ಇರಲಿಲ್ಲ,
ಚಕ್ರ ಇರಲಿಲ್ಲ, ಶಂಖ ಇರಲಿಲ್ಲ. ಆದರೆ ಮಧ್ವಾಚಾರ್ಯರು ನರಹರಿ ತೀರ್ಥರಿಗೆ ಕೊಡುವಾಗ ಚಕ್ರ ಉಂಟು, ಶಂಖ ಉಂಟು. ಜೊತೆಗೆ ಇನ್ನು ರುಕ್ಮಿಣಿ ಸತ್ಯಭಾಮೆಯರು ಬಂದೇ ಇರಲಿಲ್ಲ, ರುಕ್ಮಿಣಿ ಸತ್ಯಭಾಮೆಯರ ಪ್ರತೀಕವೂ ಉಂಟು. ಅದೇನದು? ಅದು ಉಪಾಸನೆಯ ವೈವಿಧ್ಯ. ದೇವರಿಗೆ ಮತ್ತು ದೇವರ ಕ್ರಿಯೆಗೆ ಅಭೇದ ಇದೆ. ಆಮೇಲೆ ದೇವರಿಗೆ ಯಾವಾಗಲೂ ಕೂಡ ರುಕ್ಮಿಣಿ ಹೆಂಡತಿಯೇ, ಸತ್ಯಭಾಮೆ ಹೆಂಡತಿಯೇ. ಕೃಷ್ಣಾವತಾರ ಕಾಲದಲ್ಲಿ ಅವರು ಹುಟ್ಟಿದ್ದಲ್ಲ, ಅದನ್ನು ತೋರಿಸಲಿಕ್ಕೆ ಆ ತರಹ ಮಾಡಿದ್ದು. ಮತ್ತೆ ಎರಡು ಕೈ ಇತ್ತು ಆವಾಗ, ಇದೇನಿದು? ಈ ಉಪಾಸ್ಯ ಮೂರ್ತಿಗೆ ನಾಲ್ಕು ಕೈ ಉಂಟು, ಚಕ್ರ ಶಂಖಗಳನ್ನು ಹಿಡಿದಿದ್ದಾನೆ. ಅದು ದೇವರ ಕೈಗಳು ಅಥವಾ ದೇವರ ಅವಯವಗಳು, ಅವರ ಯೋಗ್ಯತೆಯ ಮೇಲೆ ಕಾಣಿಸುವಂಥದ್ದು. ಯಾರು ಎಷ್ಟೂ ಕೈಗಳ ರೂಪವನ್ನು ಚಿಂತನೆ ಮಾಡಬಹುದು, ಎಷ್ಟೂ ಆಯುಧಗಳನ್ನು ದೇವರ ಕೈಗಳಲ್ಲಿ ಯೋಚಿಸಬಹುದು, ನಮ್ಮ ಮಿತಿಯ ಮೇಲೆ ಅದು ಅವಲಂಬಿತ ಆಗುತ್ತೆ. ನನ್ನ ಮಿತಿ, ನನ್ನ ಲಿಮಿಟೇಷನ್ ಏನು, ಅದರ ಮೇಲೆ ದೇವರ ಉಪಾಸನೆಯ ಮೂರ್ತಿಗಳು, ದೇವರ ಉಪಾಸನೆಯ ಧ್ಯಾನ, ದೇವರ ಉಪಾಸನೆಯನ್ನ ಧ್ಯಾನದಲ್ಲಿ ಮಾಡುವುದು ಹಾಗೆ. ಅದನ್ನು ಹೇಳುವಂತಹ ಒಂದು ಆಚಾರ್ಯರ ಮಾತು, ಸವಿಭುಶ್ರೀಮಾನಹಿಕೆ ನನರ್ತಯಸ್ಯ ಶ್ರಮ ನಮಾ ಮಾನಹಿಕೆ ಅಕರೋದ್ಯನ್ನುದಕಾಂತಂ ಕಾಂತಂ ನೀತ್ವೋ ರಗಂ ಸನಾದ್ಯುದಕಾಂತಂ ಅಂತ ಮಧ್ವಾಚಾರ್ಯರು ಇದಕ್ಕೆ ವ್ಯಾಖ್ಯಾನ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ನರಹರಿ ತೀರ್ಥರು ಸಹ ವಿಭು, ಆ ನಾರಾಯಣ ಅಹಿಕೆ ನನರ್ಥ, ಅಹಿ ಅಂತಂದ್ರೆ ಹಾವು, ಕ ಅಂತಂದ್ರೆ ತಲೆ ಅಂತ ಸಂಸ್ಕೃತದಲ್ಲಿ. ಅಹಿಕೆ ನನರ್ಥ, ಕಾಳಿಯ ನಾಗನ ಹೆಡೆಯ ಮೇಲೆ ನರ್ತಿಸಿದ. ನನರ್ಥಯಸ್ಯ ಶ್ರಮ ನಮ ಮಾನಹಿಕೆ ಅಂದ್ರು. ದೇವರ ನರ್ತನ ಎಷ್ಟು ಶ್ರಮ ಆಯಿತೋ ಏನು, ಅದು ವಿಷದ ತುಂಬ ಗುಂಬ ಇರುವ ಹೆಡೆಯ ಮೇಲೆ ನರ್ತನ ಮಾಡಿದ್ದಾನೆ. ಆ ತರಹದ ಹೆಡೆಯ ಮೇಲೆ ಕುಣಿಯುವಾಗ ದೇವರಿಗೆ ಏನು ಆಯಾಸ ಆಯಿತೋ ಅಂತ ಅನ್ನಬೇಡಿ. ಯಸ್ಯ ಮಾ ಸೊಗಸು ಶ್ರಮ ಮಾನ, ಶ್ರಮದಿಂದ ಬಾಗುವುದೇ ಇಲ್ಲ. ಶ್ರಮ ನಮ ನಭವತಿ, ಶ್ರಮೆಯಿಂದ ಅಡಗುವುದಿಲ್ಲ, ದಣಿವಿನಿಂದ ಅಡಗುವುದಿಲ್ಲ. ಅಕರೋತ್ ಎನ್ನು ನದ್ಯುದಕಾಂತಂ, ಅವನು ಮಾಡಿದ್ದು ಕಾಳಿಯನಾಗನ ದಮನ. ಕಾಳಿಯನಾಗ ಏನು ತಪ್ಪು ಮಾಡಿದ್ದ ಅಂದ್ರೆ ನದ್ಯುದಕಾಂತಂ ಅಂತಾರೆ. ನದಿಯ ಉದ ಅಂದ್ರೆ ನೀರು, ಅದು ಕೊಡುವ ಸುಖ ಏನಿದೆ, ನದಿಯ ನೀರು ಕೊಡುವ ಸುಖ, ಅದನ್ನ ಕೊನೆ ಮಾಡಿಬಿಟ್ಟಿದ್ದ. ಯಾಕೆಂದ್ರೆ ವಿಷ ಜಾಸ್ತಿಯಾಗಿ ಅದು ಕುದಿತಾ ಇರ್ತಿತ್ತಂತೆ ನದಿಯ ನೀರು, ಹಾಗಂತ ವರ್ಣನೆ ಮಾಡ್ತಾರೆ ಭಾಗವತಾದಿಗಳಲ್ಲಿ. ಅದರಿಂದಾಗಿ ನೀರು ಕುಡಿಲಿಕ್ಕಾಗಲ್ಲ, ಕೃಷಿಕರಿಗೆ ಉಪಯೋಗಕ್ಕೆ ಬೀಳಲ್ಲ. ಇದು ಹಕ್ಕಿಗಳು ಹಾರಿ ಹೋಗ್ತಾ ಇರಲಿಲ್ಲ ಅದ್ರ ಮೇಲ್ಗಡೆ, ಆ ವಿಷದ ಬೇಗೆಯಿಂದ ಸತ್ವ ಕಳ್ಕೊಂಡು ಕೆಳಡ ಬಿದ್ದೋಗ್ಬಿಡ್ತಾ ಇತ್ತಂತೆ. ಆ ರೀತಿಯಾದ ಭೀಕರ ವಿಷವನ್ನ ಅವನು ಎಲ್ಲ ಕಡೆ ಹರಡಿಸಿದ್ದ. ಅದಕ್ಕೆ ನದ್ಯುದ ಕಾಂತಂ ಅಂದ್ರು. ನದಿಯ ಉದ ಅಂದ್ರೆ ನೀರು, ನೀರು ಕೊಡುವ ಸುಖ ನದಿ ಉದಕ, ಅದರ ಅಂತ ಕೊನೆ ಮಾಡಿದವ ನದ್ಯುದ ಕಾಂತಂ. ಅಂತಹವನು ಏನು ಮಾಡಿದ, ಕಾಳಿಯನಾಗನಿಗೂ ಅನುಗ್ರಹ ಮಾಡಿದ. ಕಾಂತಂ ನೀತ್ವೋ ರಗಂ ಸನಾದ್ಯುದ ಕಾಂತಂ ಅಂತ. ಆ ಕಾಳಿಯನಾಗ ಒಂದು ತಪ್ಪು ಮಾಡಿದ್ದ. ಅವನು ಇದ್ದದ್ದು ರಮಣಕ ಅಂತ ಒಂದು ದ್ವೀಪ. ಆ ರಮಣಕ ದ್ವೀಪದಲ್ಲಿ ಗರುಡನಿಗೆ ಅಂತ ಹಾವುಗಳು ಒಂದು ಊಟವನ್ನ ಇಡ್ತಾ ಇದ್ವು.
ಗರುಡ ಹೇಳಿದ, ನಾನು ನಿಮ್ಮನ್ನೆಲ್ಲ ಕೊಲ್ಲಬಾರದು ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ನಾನು ಬರುವ ದಿವಸವನ್ನು ತಿಳಿದುಕೊಂಡು ಒಳ್ಳೆಯ ಊಟವನ್ನು ರೆಡಿ ಮಾಡಿರಬೇಕು ಅಂತ. ಬಲಿ ಅಂತ ಕರೀತಾರೆ, ಆ ಬಲಿಯನ್ನು ರೆಡಿ ಮಾಡಿಡಬೇಕು ಅಂತ ಹೇಳಿದ್ದ. ಇವನು ಭಾರಿ ಅಹಂಕಾರದಿಂದ ಕಾಳಿಯ ಆ ಬಲಿಯನ್ನು ತಾನೇ ತಿಂದಿದ್ದ. ಅದಕ್ಕೆ ಗರುಡನ ಭಯ, ಅವನು ಗರುಡನ ಭಯ ಇರದಿರುವ ಜಾಗ ಯಾವುದು ಅಂತ ನೋಡಬೇಕಿತ್ತು. ಅದು ಯಾವುದು ಅಂದರೆ ಈ ಯಮುನಾ ನದಿಯ ನೀರು. ಅದಕ್ಕೂ ಒಂದು ಕಾರಣ ಇದೆ. ಬಹಳ ಹಿಂದೆ ಸೌಭರಿ ಅಂತನ್ನುವ ಒಬ್ಬ ಋಷಿ ತಪಸ್ ಮಾಡ್ತಾ ಇದ್ದ ಯಮುನಾ ನದಿಯ ತೀರದಲ್ಲಿ. ಗರುಡ ಬರೋದು, ಒಂದು ಮೀನನ್ನು ತಿನ್ನೋದು, ಹೋಗೋದು ಹಾಗೆ. ಆಮೇಲೆ ಬಹಳ ಆಯಿತು ಆ ಮೀನು ತಿನ್ನೋದು. ಆಗ ಆ ಮೀನುಗಳು ಬಹಳ ದುಃಖ ಪಡ್ತಾ ಇದ್ವಂತೆ. ಅದನ್ನು ನೋಡಿ ಸೌಭರಿ ಋಷಿಗಳಿಗೆ ಕರುಣೆ ಉಂಟಾಯಿತು. ಗರುಡನಿಗೆ ಶಾಪ ಕೊಟ್ಟರು, ಈ ಮೀನುಗಳಿಗೆ ಇಷ್ಟೊಂದು ತೊಂದರೆ ಮಾಡುತ್ತೆ, ನೀನು ಇಲ್ಲಿ ಬಂದು ಈ ನದಿಯಲ್ಲಿ ನಿನ್ನ ಕಾಲು ಅದ್ದಿದರೆ ನಿನ್ನ ತಲೆ ನೂರು ಹೋಳಾಗತ್ತೆ ಅಂತ ಶಾಪ ಕೊಟ್ಟರು. ವಸ್ತುತಃ ಗರುಡ ದೇವೋತ್ತಮ, ಅವನಿಗೇನೂ ಆಗೋದಿಲ್ಲ. ಆದರೂ ತಪಸ್ವಿಗಳ ಒಂದು ಮಾತನ್ನು ಗೌರವಿಸಬೇಕು ಅಂತ, ತಪಸ್ವಿಗಳ ಮಾತನ್ನು ಗೌರವಿಸಬೇಕು ಅಂತ ಅಲ್ಲಿ ಬರೋದು ಬಿಟ್ಟ. ಅವನು ಬಿಟ್ಟ, ಇವನು ಬಂದ. ಅವನು ಬಂದಿದ್ರೆ ಮೀನು ಮಾತ್ರ ತಿಂತಾ ಇದ್ದ, ನದಿಯ ನೀರನ್ನೆಲ್ಲ ವಿಷದಿಂದ ಕದಡುತ್ತಾ ಇರಲಿಲ್ಲ. ಕೆಲವೊಮ್ಮೆ ಹಾಗಾಗತ್ತೆ. ಕನ್ನಡದಲ್ಲಿ ಒಂದು ಗಾದೆ ಉಂಟು, ಊದೋದು ಕೊಟ್ಬಿಟ್ಟು ಬಾರಿಸೋದು ತಗೊಂಡ್ರು ಅಂತ. ಹಾಗಾಯ್ತು, ಮೊದಲು ಮೀನು ಮಾತ್ರ ನಾಶ ಆಗ್ತಾ ಇತ್ತು, ಈಗ ಸುತ್ತಮುತ್ತಲಿನ ಪರಿಸರವೇ ನಾಶ ಆಗಿ ಹೋಯಿತು. ಆಗ ದೇವರೇನು ಮಾಡಿದ, ಕಾಳಿಯನಾಗ ಭಕ್ತ ಒಳ್ಳೆಯವನೇ, ಏನು ಕೆಟ್ಟವನಲ್ಲ ದುಷ್ಟ ಅಲ್ಲ, ಅಲ್ಲಿ ಬಂದು ದೇವರು ಅವನಿಗೆ ಉಪಾಯವಾಗಿ ಬುದ್ಧಿ ಹೇಳಿದ. ಅದೇ ನರ್ತನ. ಒಂದು ರೀತಿ ನರಹರಿ ತೀರ್ಥರ ಮೂಲ ಕಾರ್ಯಕ್ಕೆ ಸ್ಫೂರ್ತಿಯಾದ ಕೆಲಸ. ರೂಪಕಗಳ ಮೂಲಕ, ಕಾವ್ಯದ ಮೂಲಕ, ರಂಗದ ಮೂಲಕ, ನೃತ್ಯದ ಮೂಲಕ ಮನಸ್ಸಿನ ಒಳಗಡೆ ಇರುವ ವಿಷವನ್ನು ತೆಗಿ ಅಂತ. ನರಹರಿ ತೀರ್ಥರು ಆ ಮೂರ್ತಿ ಕೊಟ್ಟ ಮೇಲೋ ಏನೋ ಅವರೇನು ಮಾಡಿದ್ರು, ಯಕ್ಷಗಾನವನ್ನು ರೂಪಿಸಿದರು. ಆ ನರಹರಿ ತೀರ್ಥರ ಯಕ್ಷಗಾನದ ರೂಪಕ ಆಮೇಲೆ ತೆಲುಗು ದೇಶಕ್ಕೆ ಪ್ರಯಾಣ ಮಾಡಿತ್ತು. ಅಲ್ಲಿ ಒಂದು ನರ್ತನ ಪ್ರಕಾರ ನರಹರಿ ತೀರ್ಥರ ಜೊತೆಗೆ ಸಿದ್ದಯ್ಯ ಅಂತ ಒಬ್ಬ ಇದ್ದ, ಅವನು ಕಲಾವಿದ ಅಗ್ರೇಸರ. ಅವನು ರೂಪಿಸಿದ್ದು ಕೂಚಿಪುಡಿ, ಅದೇ ಕನ್ನಡಕ್ಕೂ ಸಂಬಂಧ ಉಂಟು. ಈಗಲೂ ಕೂಡ ಸ್ಟೆಪ್ಸು, ಮುಂದೆ ಹೋಗೋದು, ಅವರು ತಿರುಗೋದು, ಭಾವ, ಆ ಭಾವದ ಅಭಿವ್ಯಕ್ತಿ ಎಲ್ಲ ಒಂದೇ ರೀತಿ ಕಾಣುತ್ತೆ ಕೆಲವೊಮ್ಮೆ. ಯಾಕೆ ಅಂದರೆ ಈ ಕಾರಣ ಇರೋದ್ರಿಂದ. ಇರಲಿ, ದೇವರು ನರ್ತನ ಮಾಡಿ ತನ್ನ ಭಕ್ತನ ಮನಸ್ಸಿನ ಒಳಗಡೆ ಇದ್ದ ವಿಷವನ್ನು ತೆಗೆದ. ಯಾವುದು? ಮಾನಸಿಕ ವಿಷ. ದೈಹಿಕ ವಿಷ ಅವನಲ್ಲಿದ್ದೇ ಇತ್ತು, ಅದೇನು ತೊಂದರೆ ಇಲ್ಲ. ಮಾನಸಿಕ ವಿಷ ಇದ್ರೆ ಪ್ರಾಬ್ಲಮ್. ಅದನ್ನು ತುಳಿದು ಅವನನ್ನು ಕಳುಹಿಸಿದ. ಎಲ್ಲಿಗೆ ಕಳುಹಿಸಿದ? ಕಾಂತಂ ನೀತ್ವೋ ರಗಂ ಸನಾದ್ಯುದ ಕಾಂತಂ. ಆದ್ಯುದ ಕಾಂತಂ ಅಂತಾರೆ ನರಹರಿ ತೀರ್ಥರು ಬಿಡಿಸುವಾಗ. ಸಮುದ್ರೋಹಿ ಆಹು ಆದಿ ಉದಂ ತ್ವಂತೆ ಯಸ್ಯ ಸದ್ವೀಪ ಏವತಂ. ಮೊದಲ ನೀರು ಸಮುದ್ರ, ಆ ಸಮುದ್ರದಿಂದಲೇ ಎಲ್ಲ ನದಿಗಳಿಗೆ ನೀರು ಸರಬರಾಜಾಗೋದು. ಅದನ್ನ ನಾವು ಉಪನಿಷತ್ ಭಾಷ್ಯದಲ್ಲಿಯೇ ನೋಡಿದ್ದೇವೆ. ಸ್ವಕೀಯ ಮುದಕಂ ನದ್ಯಃ ಸಮುದ್ರೇ ನೈವ ಜಾನತೆ ವಾಯುಸ್ತು ತತ್ ಪೃಥಕ್ ಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ ಅಂತ. ನದ್ಯಭಿಮಾನಿ ದೇವತೆಗಳು ಸಮುದ್ರದ ಒಳಗಡೆ ಪ್ರವೇಶ ಮಾಡಿದ ಮೇಲೆ ನಮ್ಮ ನದಿಯ ನೀರು ಯಾವುದು ಅಂತ ಅವ್ರಿಗೆ ಗೊತ್ತಿರಲ್ವಂತೆ. ಅದು ಮುಖ್ಯ ಪ್ರಾಣನಿಗೆ ಮಾತ್ರ ಗೊತ್ತಾಗೋದು.
ಆ ಮುಖ್ಯ ಪ್ರಾಣ ಏನು ಮಾಡಿದ, ಆ ನದಿಯ ನೀರನ್ನ ಮೋಡದಲ್ಲಿಟ್ಟು ಆ ಮೋಡವನ್ನ ಅಹಂಪ್ರಾಣ ಮತ್ತೆ ಪ್ರವಾಹ ಅಂತ ಇಬ್ಬರಿದ್ದಾರೆ ಅವರಿಗೆ ಪ್ರಚೋದನೆ ಮಾಡಿ ಆ ನದಿಯ ಬಳಿ ಕಳುಹಿಸಿ ಅಲ್ಲಿಯೇ ಮಳೆ ಬೀಳುವಂತೆ ಮಾಡುತ್ತಾರೆ. ಸೋ ಕಾವೇರಿ ನದಿಯ ನೀರನ್ನು ಸ್ನಾನ ಮಾಡಿದರೆ ಯಾವತ್ತೂ ಗಂಗಾ ನದಿಯ ನೀರಾಗಲ್ಲ. ಅದು ಅದಕ್ಕಿಂತ ಮೊದಲು ಗ್ರೀಕರಲ್ಲಿ ಆಗಿತ್ತು, ಒಂದು ನದಿಯಲ್ಲಿ ಸ್ನಾನ ಮಾಡಿದವ ಎಲ್ಲ ನದಿಯಲ್ಲಿ ಸ್ನಾನ ಮಾಡಿದ ಹಾಗೆ. ಯಾಕೆ ಅಂದ್ರೆ ಒಂದೇ ಸಮುದ್ರಕ್ಕೆ ಹೋಗೋದು, ಸಮುದ್ರದಿಂದ ನದಿಯ ನೀರು ಡಿಸ್ಪರ್ಸ್ ಆಗೋದಿಲ್ಲ, ಪರ್ಫೆಕ್ಟ್ ಆಗಿ ಬೈಫರ್ಕೇಶನ್ ಆಗೋದಿಲ್ಲ ಅಂತ. ಆದರೆ ದೇವರ ಲೀಲೆ ಹಾಗಿಲ್ಲ, ಆ ನದಿಯ ನೀರು ಆ ನದಿಯಾಗೇ ಬರುತ್ತೆ, ಆ ನದಿಯಲ್ಲೇ ಬರುತ್ತೆ. ಅದರಿಂದಾಗಿ ಆದ್ಯುದ ಅಂತ ಸಮುದ್ರವನ್ನ, ಎಲ್ಲ ನೀರಿನ ಮೂಲ ಆದಿಯಾದ ಉದ ಸಹ ನಾ ಪರಮಪುರುಷನಾದ ನಾರಾಯಣ ಆ ಇವನನ್ನ ಯಾರನ್ನ ಕಾಳಿಯನಾಗನನ್ನ ಆದ್ಯುದ ಕಾಂತಂ ನೀತ್ವ ಕಡಲ ನೀರಿನ ಬಳಿಗೆ ಒಯ್ದ. ಯಾಕೆಂದ್ರೆ ಅವನ ಸ್ಥಾನ ಅದೇ, ಕಡಲಿನ ನಡುವೆ ಇರೋದು. ಸಮುದ್ರ ಎಷ್ಟೂ ವಿಷವನ್ನ ತಗೊಳತ್ತೆ, ಅದಕ್ಕೆ ಅದರ ಹೆಸರೇ ಸಾಗರ ಅಂತ. ಗರ ಅಂದ್ರೆ ವಿಷ, ಸಾಗರ ಅಂದ್ರೆ ವಿಷದಿಂದ ಕೂಡಿರುವಂಥದ್ದು, ಉತ್ಕಟವಾದ ವಿಷಗಳಿವೆ, ಹೀಗಾಗಿ ಸಾಗರ. ಇದು ಒಂದು ಅರ್ಥ ಮಾಡಬಹುದು. ಈ ರೀತಿ ದೇವರನ್ನ ವರ್ಣನೆ ಮಾಡ್ತಾ ನಿರೂಪಣೆ ಮಾಡ್ತಾರೆ. ಈ ತರಹದ ದೇವರ ಸನ್ನಿಧಾನ ಇರುವುದರಿಂದಲೇ, ಉತ್ಕಟವಾದ ಸನ್ನಿಧಾನ ಇರುವುದರಿಂದಲೇ ಭೀಮಸೇನನಿಗೆ ಏನೂ ಆಗಲಿಲ್ಲ ಅಂತಾರೆ ಆಚಾರ್ಯರು. ಯತ್ ಪರಿವಾರ ತಯೇಷ ಜಾತ ದೇವ ನೃಪಾತ್ಮನ ರತಯೇಷ ಯದ್ಭರಿತಂ ವಿಷಸರ್ಪ ಪ್ರಭೃತಿಧ್ವಾಂತನ್ನ ಮಾರುತಿಂ ವಿಷಸರ್ಪ. ಯತ್ಪರಿವಾರತಯ ಈಶಾಹ, ಎಲ್ಲ ದೇವತೆಗಳು ಜಗತ್ತನ ಕಜ್ಜವನ್ನು ನಿಯಂತ್ರಿಸುವ ದೇವತೆಗಳು ಯತ್ಪರಿವಾರತಯ ಜಾತಾಹ, ಅವನ ಪರಿವಾರವಾಗಿ ಹುಟ್ಟಿದರು. ಬ್ರಹ್ಮದೇವರಿಗೆ ಸಮಾನ ಕಕ್ಷೆಯಾದ ಮುಖ್ಯಪ್ರಾಣನಿಂದ ಹಿಡಿದು ಎಲ್ಲಾ ತರಹದ ದೇವತೆಗಳು, ಅಶ್ವತ್ಥಾಮ ಸಾಕ್ಷಾತ್ ಸದಾಶಿವ, ದ್ರೌಪದಿ ನಾಲ್ಕು ಜನರನ್ನ ತನ್ನ ಒಳಗಡೆ ಒಳಗೊಂಡವಳು, ಭಾರತಿ, ಹೀಗೆ ಎಲ್ಲ ದೇವತೆಗಳು ದೇವಿಯರು ಇಂಥವರಿಲ್ಲ ಅಂತಿಲ್ಲ. ಮರುದೇವತೆಗಳಾಗಿರಬಹುದು, ವಿಶ್ವೇ ದೇವತೆಗಳಾಗಿರಬಹುದು, ವಸುದೇವತೆಗಳಾಗಿರಬಹುದು, ಆದಿತ್ಯರಿರಬಹುದು, ಎಲ್ಲರೂ ಹುಟ್ಟಿದ್ದಾರೆ ಈ ಭೂಮಿಯಲ್ಲಿ. ಆಗ ನಡೆದ ಘಟನೆ ಅಥವಾ ಒಂದು ದೊಡ್ಡ ಕಥಾನಕವೇ ಮಹಾಭಾರತ. ಆ ಮಹಾಭಾರತದಲ್ಲಿ ಎಲ್ಲರಿಗಿಂತ ಬಲದಿಂದ ಮಿಗಿಲಾದವ ಮುಖ್ಯಪ್ರಾಣ ಭೀಮಸೇನ. ಯತ್ ಪರಿವಾರ ತಯೇಷ ಜಾತ ದೇವ ನೃಪಾತ್ಮನ ರತಯೇಷ ಯದ್ಭರಿತಂ ವಿಷಸರ್ಪ ಪ್ರವೃತ್ತಿಧ್ವಾಂತಂ ನಮಾರುತಿಂ ವಿಷಸರ್ಪ. ಈ ಭೀಮಸೇನನನ್ನ ಕೊಲ್ಲಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು, ವಿಷಸರ್ಪವನ್ನಟ್ಟಿದರು. ಆದರೆ ಇದ್ಯಾವುದು ಕೂಡ ಭೀಮಸೇನನಿಗೆ ತಾಗಲಿಲ್ಲ. ಯಾಕೆಂದ್ರೆ ಯದ್ಭರಿತ ದೇವರಿದ್ದಾನೆ, ಅವನ ತುಂಬಾ ದೇವರಿದ್ದಾನೆ, ಆದ್ದರಿಂದಾಗಿ ಅವನಿಗೇನು ಆಗಲಿಲ್ಲ. ಧ್ವಾಂತಂ ನಮಾರುತಿಂ ನ ವಿಷಸರ್ಪ, ಧ್ವಾಂತ ಅಂದ್ರೆ ಕತ್ತಲು, ಯಾವ ಕತ್ತಲು ಕೂಡ ಮಾರುತಿಂ ಮುಖ್ಯ ಪ್ರಾಣನನ್ನ ಭೀಮನನ್ನ ನ ವಿಷಸರ್ಪ ತಾಗಲಿಲ್ಲ. ಯಾಕೆ ಅಂದ್ರೆ ಈ ದೇವರ ಅನುಗ್ರಹ ಇರುವುದರಿಂದ ಅಂತ ನಿರೂಪಣೆ ಮಾಡ್ತಾರೆ.
ಹಾಗಾದ್ರೆ ದೇವರಿಗೆ ತನ್ನವರು ಅಂತಂದ್ರೆ ಬಹಳ ಮೋಹ ಇದೆ ನಮ್ಮ ರೀತಿ. ಅಂದ್ರೆ ಹೇಳ್ತಾರೆ, ಅಭವನ್ನರ ಕಮುರಾರಿಹಿ ಯೋ ವಾಸಿ ದತ್ಸಮಸ್ತ ನರ ಕಮುರಾರಿಹಿ. ನರಕಾಸುರನನ್ನ ಕೊಂದ, ನರಕ ಬೇರೆ ಯಾರು ಅಲ್ಲ, ವರಾಹರೂಪಿ ಪರಮಾತ್ಮನ ಮಗ. ವರಾಹರೂಪಿ ಪರಮಾತ್ಮ ಭೂದೇವಿಯಲ್ಲಿ ಅನುಗ್ರಹ ಮಾಡಿಕೊಟ್ಟ ಮಗ ನರಕಾಸುರ. ಆ ನರಕ ದೇವರ ಮಗ, ಆದರೆ ಸರಿಯಾದ ದಾರಿಯಲ್ಲಿ ಇರಲಿಲ್ಲ, ಆದ್ದರಿಂದ ದೇವರೇ ಕೃಷ್ಣ ರೂಪದಿಂದ ಕೊಂದ. ಅಲ್ಲ, ಅವನು ಬದಲಾಯಿಸಬಹುದಿತ್ತು. ಸ್ವಭಾವವನ್ನು ಯಾವತ್ತೂ ಕೂಡ ದೇವರು ಆಚೀಚ ಮಾಡೋದಿಲ್ಲ, ಅದು ದೇವರದ್ದೇ ಸಂಕಲ್ಪ. ಅದರಿಂದ ದೇವರಿಗೆ ಪಕ್ಷಪಾತ ಇಲ್ಲ ಅಂತ ನಿರೂಪಣೆ ಮಾಡ್ತಾರೆ. ಈ ರೀತಿಯಾಗಿ ದೇವರ ಒಂದು ವಿಚಿತ್ರವಾದ ಸಂಕಲ್ಪ, ಆಯಾ ದೇವತೆಗಳಲ್ಲಿ ವಿಶೇಷ ಸನ್ನಿಹಿತನಾಗಿ ಅವರವರಿಂದ ವಿಶೇಷ ಕೆಲಸವನ್ನ ಮಾಡಿಸಿದ್ದಾನೆ. ಭೀಮಸೇನನಿಂದಂತೂ ಎಂತೆಂಥ ಕೆಲಸ ಮಾಡಿಸಿದ್ದಾನೆ. 3 ಕೋಟಿ ರಾಕ್ಷಸರು, ತೀರ್ಥವಿಘ್ನ ಕರಾಹ್ಯೇತೆ, 3 ಕೋಟಿ ರಾಕ್ಷಸರು. ಆ 3 ಕೋಟಿ ರಾಕ್ಷಸರು ತೀರ್ಥಕ್ಷೇತ್ರಗಳಲ್ಲಿ ವ್ಯಾಪಿಸಿ ನಿಂತಿದ್ರಂತೆ. ಧರ್ಮರಾಜ ತೀರ್ಥಕ್ಷೇತ್ರ ಯಾತ್ರೆಗೆ ಅಂತ ಹೋದ. ಆಗ ಭೀಮಸೇನ ಆ 3 ಕೋಟಿ ರಾಕ್ಷಸರನ್ನ ಕೊಂದ. ಅದರಿಂದ ತೀರ್ಥಕ್ಷೇತ್ರದಲ್ಲಿ ನೆಮ್ಮದಿಯಿಂದ ಸಾಧನೆ ಮಾಡುವ ಹಾಗಾಯಿತು. ಈ ಧರ್ಮರಾಜನಿಗೇನೆ ರಾಜಸೂಯ ಯಾಗವನ್ನ ಅವನು ಮಾಡಿಸಿದ. ಜರಾಸಂಧನನ್ನ ಭೀಮಸೇನನ ಮೂಲಕ ಕೊಲ್ಲಿಸಿದ. ಆಮೇಲೆ ಪಾಂಡವರು ರಾಜಸೂಯ ಯಾಗ ಮಾಡಿದ ಮೇಲೆ ಕಾಡಿಗೆ ಹೋದರು. ಅದು ಅವರು ಅಲ್ಲಿ ಇರಬೇಕಾಗಿತ್ತು, ದೇವರ ಸಂಕಲ್ಪ. ಹಾಗೆ ಕಾಡಿಗೆ ಅಂತ ಹೋದಾಗ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಪಾಂಡವರು ಮಾಡ್ತಾ, ಸ್ವಾಧ್ಯಾಯವನ್ನು ಮಾಡ್ತಾ ದೇವರ ಸ್ಮರಣೆಯಲ್ಲೇ ಇದ್ದರು. ಸುಮಾರು ಪಾಂಡವರು ಕಾಡಿನಲ್ಲಿದ್ದಾಗಿಯೂ 1 ಲಕ್ಷ ಪರಿವಾರದವರನ್ನ ಸಾಕ್ತಾ ಇದ್ದ ಧರ್ಮರಾಜ. 1 ಲಕ್ಷ ಜನ, 1 ಲಕ್ಷ ಪರಿವಾರವನ್ನ ಸಾಕ್ತಾ ಇದ್ದ ಭೀಮಸೇನ. ಈ ತರಹದ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದದ್ದು ಕೃಷ್ಣನ ವರಬಲದಿಂದ, ಕೃಷ್ಣನ ಸನ್ನಿಧಾನದಿಂದ, ಅನುಗ್ರಹದಿಂದ. ಇದೇ ತರಹದ ಕೃಷ್ಣನ ಅನುಗ್ರಹ ಬಲರಾಮನ ಮೇಲೂ ಬಿದ್ದಿತ್ತು. ಅದರಿಂದಾಗಿ ಅವನೇನು ಮಾಡಿದ, ಒಮ್ಮೆ ತನ್ನ ಸಾಕು ತಂದೆ ತಾಯಿಗಳನ್ನು ನೋಡಲಿಕ್ಕೆ ಅಂತ ಗೋಕುಲಕ್ಕೆ ಹೋದ. ಕೃಷ್ಣ ಒಮ್ಮೆನೂ ಬರಲೇ ಇಲ್ಲ. ಕೃಷ್ಣ ಒಮ್ಮೆ ನೋಡಿದ್ದು ಎಲ್ಲಿ, ಎಲ್ಲ ತನ್ನ ಹಳೆ ಗೋಪಿಕೆಯರನ್ನ ನೋಡಿದ್ದು ಅವನ 52ನೇ ವಯಸ್ಸಿನಲ್ಲಿ, 52-53ನೇ ವಯಸ್ಸಿನಲ್ಲಿ ಅವ್ರನ್ನೆಲ್ಲರನ್ನ ರಿವಿಸಿಟ್ ಮಾಡಿದ್ದು. ದೇವರಿಗೆ ಆ ಮೋಹ ಅಥವಾ ಕಾಮದ ಬಯಕೆ ಇದ್ದಿದ್ರೆ ಅವನು ಅಲ್ಲೇ ಇರ್ತಾ ಇದ್ದ ಯಾವಾಗಲೂ, ಅಥವಾ ಅವ್ರನ್ನೆಲ್ಲ ಮಧುರೆಗೆ ದ್ವಾರಕೆಗೆ ಶಿಫ್ಟ್ ಮಾಡಿಸ್ಕೋತಾ ಇದ್ದ. ಎಲ್ಲಿಯೂ ಆಗಲಿಲ್ಲ ಅದು. ಯಾಕೆ? ಆ ಕಾಮ ಅವನಲ್ಲಿ ಇರಲಿಲ್ಲ. ಆದರೆ ಬಲರಾಮ ಆಗಾಗ ಹೋಗಿ ಬರ್ತಾ ಇದ್ದ. ಆ ಬಲರಾಮ ಒಮ್ಮೆ ಹೋದಾಗ ಯಮುನಾ ನದಿಯನ್ನು ಕರೆದ ಅಂತೆ. ಅವರೆಲ್ಲ ಯಮುನಾ ನದಿ ಅಂದರೆ ಯಮುನಾ ನದಿಯ ಅಭಿಮಾನಿ ದೇವತೆಯನ್ನೇ ಕಾಣುವವರು. ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಯಮುನಾ ನದಿ ಅಭಿಮಾನಿ ದೇವತೆಯನ್ನೇ ಕಾಣ್ತಾರೆ, ನಮಗೆ ನೀರು ಮಾತ್ರ ಕಾಣೋದು, ನೀರಿನ ಅಭಿಮಾನಿ ದೇವತೆ ಕಾಣೋದಿಲ್ಲ. ಅವರಿಗೆ ಹಾಗಲ್ಲ, ನೀರಿನ ಅಭಿಮಾನಿ ದೇವತೆಗಳು ಕಾಣ್ತಾರೆ.
ಅವನು ಹೇಳಿದನಂತೆ, ನಾನು ಸ್ನಾನ ಮಾಡಬೇಕು ಅಂತ ಇದ್ದೇನೆ, ಓ ಯಮುನಾ ನದಿಯೇ ಬಾ ಸ್ನಾನ ಮಾಡಿಸು, ನಾವಿಲ್ಲಿ ಜಲವಿಹಾರ ಮಾಡಬೇಕು ಅಂದ. ಅವಳು ಬರಲಿಲ್ಲ. ನೇಗಿಲನ್ನು ಹಿಡಿದು ಅವಳ ದಾರಿಯನ್ನೇ ಚೇಂಜ್ ಮಾಡ್ತೇನೆ ಅಂತ ಹೋದ. ಆಗ ಯಮುನೆಯೇ ಮೂರ್ತಿಮತ್ತಾಗಿ ಬಂದು ಕ್ಷಮೆ ಕೋರಿಕೊಂಡ್ಳು. ಅದರಿಂದಾಗಿ ಶುಕಾಚಾರ್ಯರು ಹೇಳುದು, ಇವತ್ತು ಕೂಡ ಯಮುನೆ ಹರಿಯುವಾಗ ಸೊಟ್ಟಾಗಿ ಹರಿಯುತ್ತಾಳೆ ನೋಡಿ ಅಂತ. ಈ ದೇವರ ಸನ್ನಿಧಾನ ಬಲರಾಮನಲ್ಲಿ ಇತ್ತು. ಅದಕ್ಕೆ ಒಂದ್ಸರ್ತಿ ಏನಾಯಿತು, ಕೃಷ್ಣನ ಮಗ ಒಬ್ಬ ಸಾಂಬ ಅಂತ ಇದ್ದ. ಕೃಷ್ಣನ ಮಗ ಸಾಂಬ ಯಾರು ಗೊತ್ತಾ, ಜಾಂಬವತಿಯಲ್ಲಿ ಹುಟ್ಟಿದ ಮಗ. ಅವನು ಯಾರು ಅಂದರೆ ಸಾಕ್ಷಾತ್ ಷಣ್ಮುಖ. ಷಣ್ಮುಖನೇ ಸಾಂಬನಾಗಿ ಹುಟ್ಟಿದ್ದು. ದುರ್ಯೋಧನನ ಮಗಳೊಬ್ಬಳು ಇದ್ಲು, ಅವಳ ಹೆಸರು ಲಕ್ಷಣ ಅಂತ. ಆ ಲಕ್ಷಣ ಯಾರು ಅಲ್ಲ, ಸಾಂಬನ ಹೆಂಡತಿ, ಅಂದರೆ ಪೂರ್ವಜನ್ಮದಲ್ಲಿಯೂ ಹೆಂಡತಿ, ಬೇರೆ ಯಾರು ಅಲ್ಲ ಅವಳ ರತಿ. ಕಾಮನಿಗೆ ಮೂರು ರೂಪಗಳುಂಟು, ದೇವರ ಮಗನಾಗಿ ಕಾಮ, ಬ್ರಹ್ಮದೇವರ ಮಗನಾಗಿ ಸನತ್ ಕುಮಾರ, ಅವನೇ ಶಿವನ ಮಗನಾಗಿ ಸನತ್ ಕುಮಾರನನ್ನ ಸ್ಕಂದ ಅಂತ ಉಪನಿಷತ್ತೇ ಹೇಳುತ್ತೆ. ತಂ ಸ್ಕಂದ ಇತ್ಯಾಚಕ್ಷತೆ, ತಂ ಸ್ಕಂದ ಇತ್ಯಾಚಕ್ಷತೆ ಅಂತ. ಆ ತರಹದ ಸ್ಕಂದ ಅವನೇ ದೇವರ ಮಗನಾಗಿ ಹುಟ್ಟಿದ ಸಾಂಬ ಅಂತ ಹೆಸರು. ಅದರಲ್ಲಿಯೂ ಅವನ ಪೂರ್ವಜನ್ಮದ ಸ್ವರೂಪದ ಸ್ಮರಣೆ ಇದೆ. ಅಂಬಾ ಅಂತ ಹೇಳಿದ್ರೆ ಪಾರ್ವತಿ, ಸಾಂಬ ಅಂದರೆ ಪಾರ್ವತಿಯ ಜೊತೆಗೇ ಇರ್ತಾನೆ ಅಂತ. ಇನ್ನೂ ಒಂದು ಸ್ವಲ್ಪ ಹೋಗೋಣ ಒಳಗಡೆ. ಅಂಬಾ ಅಂದರೆ ಪಾರ್ವತಿ, ಅವಳು ಬುದ್ಧಿಭಿಮಾನಿನಿ ಮತ್ತು ವಾಗಭಿಮಾನಿನಿ. ಸಾಂಬ ಅವನು ಷಣ್ಮುಖ, ಮನೋಭಿಮಾನಿ. ಮನಸ್ಸು ಮತ್ತು ಬುದ್ಧಿ ಸಾಮಾನ್ಯ ಒಟ್ಟಿಗೆಯೇ ಇರುತ್ತೆ, ಮಾತು ಮತ್ತು ಮನಸ್ಸು ಒಟ್ಟಿಗೆನೇ ಇರುತ್ತೆ. ಆದರೆ ಒಂದು ಸ್ವಲ್ಪ ಡಿಫ್ರೆನ್ಸ್, ಇತಿಹಾಸವನ್ನು ಓದಬೇಕು ಅಂತ ಮನಸ್ಸು ಬರಬೇಕು ಅಂತಾದರೆ ಷಣ್ಮುಖನ ಅನುಗ್ರಹ ಬೇಕು, ಕಾಮನ ಅನುಗ್ರಹ ಬೇಕು. ಇಲ್ಲಾಂದ್ರೆ ಇತಿಹಾಸ ತಿಳ್ಕೊಳ್ಬೇಕು ಅನ್ನುವ ಪ್ರಜ್ಞೆನೇ ಇರೋದಿಲ್ಲ. ಪ್ರಾಯ ಇವತ್ತು ಭಾರತದಲ್ಲಿ 90% ಜನರಿಗೆ ಇತಿಹಾಸದ ಬಗ್ಗೆ ಸುಳಿವೂ ಇಲ್ಲ, ಸೂಕ್ಷ್ಮವೂ ಇಲ್ಲ. ಅದಕ್ಕೆ ಅವರಿಗೆ ಇತಿಹಾಸದ ಬಗ್ಗೆ ಯಾವ ಅರಿವೂ ಇಲ್ಲ. ಯಾಕೆ ಅಂದರೆ ನಾವು ಈ ಹೊತ್ತಿನಲ್ಲಿ ಸ್ಕಂದನನ್ನು ಹೆಚ್ಚು ಆರಾಧನೆ ಮಾಡಬೇಕು. ಯಾಕೆ ಅಂದರೆ ಭಾರತದ ಜನರಿಗೆ ಇತಿಹಾಸದ ಶುದ್ಧ ಸ್ವರೂಪ ಗೋಚರ ಆಗಲಿ ಅಂತ. ಅದು ಗೋಚರ ಆದರೆ, ಆ ಇತಿಹಾಸ ಪ್ರಜ್ಞೆ ಜಾಗೃತ ಆದರೆ ಎರಡೂ ಕಡೆ ಇರುವ ಸುಳ್ಳುಗಳು, ವಿಪರೀತ ಹೈಲಿ ಟ್ರೆಡಿಷನಲ್, ಅಲ್ಲಿರುವ ಸುಳ್ಳು ಕಥೆಗಳು ಹೋಗುತ್ತೆ. ಆಮೇಲೆ ಮಾಡರ್ನ್ ಮೆಂಟಾಲಿಟಿ, ಅಲ್ಲಿ ಇರುವಂತಹ ಸುಳ್ಳುಗಳು ಆ ಕಥೆಗಳಿಂದ ನಾಶ ಆಗುತ್ತೆ. ಅದರಿಂದ ಸ್ಕಂದ ಬೇಕು. ಅಂತಹ ಸ್ಕಂದನ ಮದುವೆ ರತಿಯೊಡನೆ, ಲಕ್ಷಣೆಯೊಡನೆ ಬಹಳ ಪ್ರೀತಿ. ದೂರದಿಂದ ವ್ಯತಿಷಜತಿ ಪದಾರ್ಥಾನ್ ಆಂತರಕ್ಕೋಪಿ ಹೇತು ಅಂತಾನೆ ಭವಭೂತಿ. ಆಂತರಕ್ಕೋಪಿ ಹೇತು, ಅತ್ಯಂತ ಭಿನ್ನವಾಗಿರುವ ವಸ್ತುಗಳನ್ನು, ಅತ್ಯಂತ ಭಿನ್ನವಾಗಿರುವ ದೂರದಲ್ಲಿರುವ ವ್ಯಕ್ತಿಗಳನ್ನು ಯಾವುದೋ ಒಳಗಡೆಯ ಭಾವ ಬೆಸೆಯುತ್ತೆ ಅಂತ. ಹಾಗೆ ಎಲ್ಲಿ ನೋಡಿದ್ರೋ ಕೃಷ್ಣನ ಮಗನನ್ನು ಅವಳು ಇಷ್ಟಪಟ್ಟಿದ್ಲು. ಕೃಷ್ಣನ ಮಗ ಸಾಂಬ ಸ್ವಯಂವರದಲ್ಲಿ ಬಂದು ಎತ್ತಾಕೊಂಡು ಹೋದ ಲಕ್ಷಣೆಯನ್ನು. ಆಗ ಎಲ್ಲರೂ ಸೇರಿ
ಸಾಂಬನನ್ನ ಕಟ್ಟಿ ಹಾಕಿದರು. ಕಟ್ಟಿ ಹಾಕಿದಾಗ ಈ ಪ್ರತಿಮೆ ಬಂದಿದ್ದಾನೆ ಅಂತ ಗೊತ್ತಾದ ಕೂಡಲೇ ಓಡೋಡಿ ಬಂದರು, ಪೂಜಾ ಸಾಮಗ್ರಿಗಳನ್ನ ಹಿಡಿದು ಬಂದ ಮೇಲೆ ಅವನು ಹೇಳಿದ, ಉಗ್ರಸೇನ ನಿಮಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಸಾಂಬನನ್ನು ಬಿಡಬೇಕಂತೆ ಅಂತ. ಸಿಟ್ಟು ಬಂತು ಕೌರವರಿಗೆ, ನೀವು ಯಾದವರು, ಕ್ಷತ್ರಿಯರು ಹೌದು, ಆದರೆ ಚಕ್ರವರ್ತಿ ವೇಷಾತ್ ಸಬಲಃ ಪ್ರಚಕರಶ ಪುರಂ ಪ್ರಸಶ್ಯ ವೇಷಾತ್ ಸಬಲಃ ಗುರುಪತಿನಾ ಮುನು ಯಮುನಾ ಕೃಷ್ಣ ಏನಾಹು ಅರ್ಹ್ಯಂ ಅತನು ಯಮುನಾ ಅಂತ. ಹೀಗೆ ದೇವರ ಒಂದು ಸಾನ್ನಿಧ್ಯದಿಂದ, ದೇವರ ಬಲದಿಂದ ವಿಶೇಷವಾದ ಕಾರ್ಯಗಳನ್ನ ಅವರು ಮಾಡಿದ್ದು. ಇದನ್ನ ಮಮ ತೇಜೋಂಶ ಸಂಭವಂ ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿದ್ದು ಇದನ್ನ ಮಧ್ವಾಚಾರ್ಯರು. ದೇವರ ಸನ್ನಿಧಾನ ವೈಶೇಷ್ಯದಿಂದ ಎಲ್ಲ ಬೇರೆಲ್ಲರ ಒಂದು ವೈಭವ ಇದೆ. ಹೀಗಾಗಿ ಆ ತರಹದ ಕೃಷ್ಣ ಮಹಾಭಾರತದ ಗುಟ್ಟು. ಅದು ಸ್ವಲ್ಪ ಕುಮಾರವ್ಯಾಸನಿಗೂ ಗೊತ್ತಾಗಿತ್ತು. ಅದಕ್ಕೆ ಅವನು ಹೇಳ್ತಾನೆ, ಕಥೆಯ ಪೇಳುವ ಕೃಷ್ಣ ಕಥೆಯನ್ನು ಇಳೆಯಜಾಣರು ಮೆಚ್ಚು ವಂದದೀ ಅಂತ. ಕಥೆಯ ಪೇಳುವ ಕೃಷ್ಣ ಕಥೆಯನ್ನು, ಇದು ಮಹಾಭಾರತ ಭಾರತದ ಮಲ್ಲ ಭೀಮನೆಂಬರು, ಭಾರತದ ಮಲ್ಲ ಅರ್ಜುನನೆಂಬರು, ಭಾರತದ ಮಲ್ಲನೈ ಪುರಂದರ ವಿಠಲ ಕುಮಾರನಾರಾಯಣ, ಇದು ಗದುಗಿನ ವೀರನಾರಾಯಣ ಅಂತ ಒಂದು ಸುಳಾದಿ ಇದೆ. ಭಾರತದ ವೀರ ಯಾರು ಅಂತಂದ್ರೆ ಕೃಷ್ಣ. ಆ ಕೃಷ್ಣನ ಒಂದು ಚಿಂತನೆಯನ್ನ ಮಹಾಭಾರತ ತಾತ್ಪರ್ಯದ ಮುಖಾಂತರ ನಾವೇನು ಮಾಡಿದ್ದೇವೆ, ಇದು ಪ್ರಾಸಂಗಿಕವಾದದ್ದು. ವಸ್ತುತಃ ದಿವಸದ ಕಥೆಗಳನ್ನು ಹೇಳಲಿಕ್ಕೆ ಒಂದೆರಡು ಮೂರು ತೊಂದರೆಗಳಿತ್ತು, ವೇದವ್ಯಾತರೇ ಹೇಳಿದ್ದು. ಆದರೆ ಸಂಧಿ ವಿಗ್ರಹ ಇತ್ಯಾದಿಗಳ ಬಗ್ಗೆ ವಿಶೇಷ ಚಿಂತನೆ ಬೇಡ ಅಂತ ಅನ್ಸುತ್ತೆ. ಅದರಿಂದಾಗಿ ನಾನು ಮಹಾಭಾರತವನ್ನು ಅಲ್ಲಿ ಪಾಸ್ ಮಾಡಿದೆ, ಅಂದರೆ ಶಾಂತಿ ಪರ್ವವನ್ನು ಪಾಸ್ ಮಾಡಿ ಮತ್ತೆ ನಾಳೆ ನಾಡಿದ್ದು ರಾಮಾಯಣ ನಡೆಯುತ್ತೆ. ತಾತ್ಪರ್ಯ ಮಧ್ಯದಲ್ಲಿ ಕಥಾವಿಚ್ಛೇದ ಆಗಬಾರದು, ದೇವರ ಕಥೆಯ ಚಿಂತನೆ ಆಗಬೇಕು. ಈ ಹಿನ್ನೆಲೆಯಲ್ಲಿ ನಾನು ಮಹಾಭಾರತ ತಾತ್ಪರ್ಯ ನರಹರಿ ತೀರ್ಥರ ವ್ಯಾಖ್ಯಾನವನ್ನು ಅನುಸರಿಸಿ ಒಂದು ಸ್ವಲ್ಪ ಸಂಗತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಕೃಷ್ಣನ ಕಥೆಯಿಂದ ದೇವರು ಗುರುಗಳು ಎಲ್ಲರೂ ಪ್ರೀತರಾಗಬೇಕು. ಮಹಾಭಾರತ ತಾತ್ಪರ್ಯವನ್ನ ನರಹರಿ ತೀರ್ಥರ ವ್ಯಾಖ್ಯಾನದ ಜೊತೆಗೆ ವಿಶೇಷವಾಗಿ ಅನುಸಂಧಾನ ಮಾಡುವ ಒಂದು ಅವಕಾಶ, ಶಕ್ತಿ, ಸಾಮರ್ಥ್ಯ ನಮಗೆ ಒದಗಬೇಕು. ಅದರ ಆನಂದವನ್ನು ನಾವೆಲ್ಲ ಅನುಭವಿಸುವಂತಾಗಬೇಕು ಅಂತ ಕೇಳ್ತಾ ಈ ಚಿಂತನೆಯನ್ನ ಮಧ್ವಾಂತರ್ಗತ ಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.